ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟರಮಣ ನೆಗಡೆ ವೇದ ಆರೋಗ್ಯ ಕೇಂದ್ರ ನಿಸರ್ಗವನ್ನು ಶಿರಿಸಿ ಆತ್ಮೀಯ ವೀಕ್ಷಕರಿಗೆ ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇವತ್ತು ಆಮವಾತ ಇವತ್ತು ಸಂಧಿವಾತ ಇದೆಯಲ್ಲ ಕೈಯ ಸಣ್ಣ ಸಣ್ಣ ಗಡ್ಡುಗಳಿಗೆ ಬರುತ್ತೆ ಮಂಡಿಗೆ ಬರುತ್ತೆ ಈ ಒಂದು ಆಮವಾತ ಭಾಳ ತೊಂದರೆ ಮಾಡುತ್ತೆ ರೊಮ್ಯಾಟಡ್ ಅರ್ಥ್ರೈಟಿಸ್ ರೊಮ್ಯಾಟೆಡ್ ಅರ್ಥರೈಟಿಸ್ ಇದೊಂದು ಆಟೋ ಇಮ್ಯೂನ್ ಕಾಯಿಲೆ ನಾವು ನಿಸರ್ಗಮನೆ ವೇದ ಆರೋಗ್ಯ ಕೇಂದ್ರದಲ್ಲಿ ಅನೇಕರಿಗೆ ಅತ್ಯಂತ ಉತ್ತಮವಾದ ಚಿಕಿತ್ಸೆಯನ್ನು ಕೊಟ್ಟು ಅವರಿಗೆ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡಿದೆ ಈ ಒಂದು ರೊಮ್ಯಾಟೆಡ್ ಅರ್ಥರೈಟಿಸ್ಗೆ ನ್ಯಾಚುರಲ್ ಪೈನ್ ಮ್ಯಾನೇಜ್ಮೆಂಟ್ ಯಾವ ಥರ ಇದೆ ಸೊ ಈ ಒಂದು ನ್ಯಾಚುರಲ್ ಅಪ್ರೋಚ್ ಹೇಗೆ ಮಾಡ್ಬೋದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ಸ್ವಲ್ಪದ್ರಲ್ಲಿ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅದಕ್ಕೂ ಪೂರ್ವದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ ಆ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ ಡೈಲಿ ನಾವು ನಿಮಗೆ ಹೆಲ್ ಟಿಪ್ಸನ್ನು ಕಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟೇ ಅಲ್ಲ ಆದ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ನಮ್ಮ ವೈದ್ಯರ ತಂಡ ರೆಡಿ ಇದೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನಲ್ಲಿ ತಾವು ತಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ಆಗಿ ಕೇಳಿಕೊಂಡು ಪರಿಹಾರ ಪಡ್ಕೋಬೋದು ತಾವು ಕೆಳಗೆ ಬರ್ತಾ ಇರುವಂಥ ನಂಬರಿಗೆ ಕರೆ ಮಾಡಿ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಬೇಕು ಅಂತ ಹೇಳಿದ್ರೆ ಒಂದು ಹತ್ತು ಎರಡು ದಿವಸ ನಿಮಗೆ ಆನ್ಲೈನ್ ಕನ್ಸಲ್ಟೇಷನ್ನ ಕೊಡ್ತಾರೆ ಡಾಕ್ಟರ್ ನಿಮಗೆ ಮಾತಾಡ್ತಾರೆ ಆಗ ತಾವು ಚರ್ಚೆಯನ್ನು ಮಾಡಿ ಔಷಧಿಗಳನ್ನು ನಿಮ್ಮ ಮನೆಗೆ ತರಿಸ್ಕೊಳ್ಬೋದು ಅನ್ನುವಂಥ ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾವು ನೋಡೋಣ ನ್ಯಾಚುರಲ್ ಅಪ್ರೋಚ್ ಟು ರೊಮಟಡ್ ಆರ್ಥರೈಟಿಸ್ ಮೊದಲನೇದಾಗಿ ರಿಮೂವ್ ಗ್ಲುಟೇನ್ ಫ್ರಮ್ ದ ಡಯಟ್ ಸೊ ಚಪಾತಿ ಚಪಾತಿ ಗೋಧಿ ಈ ರವೆ ಉಪ್ಪಿಟ್ಟು ಇದೆಲ್ಲದರಲ್ಲೂ ಕೂಡ ಗ್ಲುಟೇನ್ ಇದೆ ಗ್ಲುಟೇನ್ ತಿನ್ನಲೇಬಾರ್ದು ರೊಮೆಟೋ ಆರ್ಥ್ರೈಟಿಸ್ ಇದ್ದವರು ಯಾಕೆಂದರೆ ಈ ಗ್ಲುಟೇನ್ ಕಂಪೌಂಡು ನಮಗೆ ಲೀಕಿಗಟ್ಟನ್ನು ಉಂಟು ಮಾಡಿ ಮತ್ತು ಹೆಚ್ಚು ಮಾಡಿಬಿಡುತ್ತೆ ಸೊ ಗ್ಲುಟೇನನ್ನು ಪೂರ್ತಿಯಾಗಿ ಬಿಡಬೇಕು ಗ್ಲು ಗ್ಲುಟೇನ್ ಈಸ್ ಇನ್ಫ್ಲಮೇಟ್ರಿ ಫುಡ್ ಸೊ ಇನ್ಫ್ಲಮೇಷನ್ನ ಜಾಸ್ತಿ ಮಾಡುತ್ತೆ ಎಸ್ಪೆಷಲಿ ರೊಮೆಟೆಡ್ ಆರ್ಥ್ರೈಟಿಸ್ ದೇವರಿಗೆ ಇದು ಆಟೋ ಇಮ್ಯೂನ್ ಒಂದು ಆಟೋ ಇಮ್ಯುನಿಟಿಯನ್ನು ಜಾಸ್ತಿ ಮಾಡಲಿಕ್ಕೆ ಒಂದು ಮೂಲ ಕಾರಣ ಸೊ ಚೇಂಜಿಂಗ್ ಯುವರ್ ಡಯಟ್ ಈಸ್ ದ ಫಸ್ಟ್ ಸ್ಟೆಪ್ ಇನ್ ಗೆಟಿಂಗ್ ವೆಲ್ ಸೊ ಆಹಾರ ಕ್ರಮದಲ್ಲಿ ಬದಲಾವಣೆಯನ್ನು ಮಾಡೋದು ಬಹಳ ಮುಖ್ಯ ಒಂದು ತಿಂಗಳ ಕಾಲ ಎರಡು ತಿಂಗಳ ಕಾಲ ಬೇಯಿಸಿದ ತರಕಾರಿ ತರಕಾರಿಗಳನ್ನು ಒಂದು ತುಪ್ಪ ಹಾಕೋ ಅಥವಾ ತೆಂಗಿನಕಾಯಿ ಎಣ್ಣೆ ಹಾಕೋ ತೆಂಗಿನಕಾಯಿ ತುರಿ ಹಾಕು ಬೇಯಿಸಿ ತಿನ್ನುವಂಥದ್ದು ಹಸಿ ತರಕಾರಿಗಳನ್ನು ತಿನ್ನುವಂಥದ್ದು ನ್ಯಾಚುರಲ್ ಡಯೆಟಲ್ಲಿ ಎರಡು ತಿಂಗಳು ಇದ್ದರೆ ಖಂಡಿತವಾಗಿ ಇದೊಂದು ಪೇನ್ ಕಡಿಮೆ ಆಗುತ್ತೆ ನಮ್ಮ ಗಟ್ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಪ್ರೀ ಬಯೋಟಿಕ್ಸ್ ಪ್ರೀ ಗಟ್ ಪ್ಲಸ್ ಅಂತೇಳಿ ನಾವು ಮಾಡಿದೆ ಪ್ರೀ ಗಟ್ ಪ್ಲಸ್ಸನ್ನು ಸುಮಾರು ಎರಡರಿಂದ ಮೂರು ಸ್ಪೂನು ದಿನಕ್ಕೆ ಮೂರು ಸಲ ನೀರಲ್ಲಿ ನೆನೆಸಿ ತೆಗೆದುಕೊಳ್ಳೋದ್ರಿಂದಾಗಿ ಹೊಟ್ಟೆಯಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಉತ್ಪಾದನೆ ಆಗಲಿಕ್ಕೆ ಸಹಾಯ ಆಗುತ್ತೆ ತನ್ಮೂಲಕ ಮೂಲಕ ಆರೆಯನ್ನು ಕಡಿಮೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ನೆಕ್ಸ್ಟು ಹೀಲ್ ಗಟ್ ಅದೇ ಕರುಳು ನಾನು ಹೇಳಿದ್ನಲ್ಲ ಪ್ರೀ ಗಟ್ ಅಥವಾ ಇನ್ನುಲಿನ್ ಇನ್ನುಲಿನ್ ಅಂತ ಹೇಳಿ ಬರುತ್ತೆ ಅದು ಕೂಡ ನೀರಿನಲ್ಲಿ ಕರಗುವಂತಹ ನಾರಿನ ಅಂಶ ಅದನ್ನು ಬೆಳಗ್ಗೆ ಎರಡು ಚಮಚ ಮಧ್ಯಾಹ್ನ ಎರಡು ಚಮಚ ರಾತ್ರಿ ಎರಡು ಚಮಚ ಒಂದು ಗ್ಲಾಸ್ ನೀರಲ್ಲಿ ಹಾಕಿ ಕುಡಿಯೋದ್ರಿಂದಾಗಿ ಕರುಳಿನಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳ ಕೌಂಟ್ ಜಾಸ್ತಿ ಆಗಲಿಕ್ಕೆ ಸಹಾಯ ಮಾಡುತ್ತೆ ಒಳ್ಳೆ ಬ್ಯಾಕ್ಟೀರಿಯಾಗಳ ಆಹಾರ ಇದು ಸೊ ಹಾಗಾಗಿ ಹೀಲ್ ದ ಗಟ್ ಸೊ ನಮ್ಮ ಕರುಳನ್ನು ಕಡಿಮೆ ಮಾಡೋದ್ರ ಮೂಲಕ ರೊಮೆಟರ್ ಅರ್ಥೈಟಿಸನ್ನು ಕಡಿಮೆ ಮಾಡ್ಬೋದು ನೆಕ್ಸ್ಟ್ ಸೊ ಇನ್ಫೆಕ್ಷನ್ ಕೆಲವು ಸಲ ಕೆಲವು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ನೂ ಈ ಒಂದು ಆರೆ ಬಂದಿರುತ್ತೆ ಹಾಗಾಗಿ ಆ ಇನ್ಫೆಕ್ಷನ್ಗೆ ಮೂಲ ಕಾರಣಕ್ಕೆ ಚಿಕಿತ್ಸೆಯನ್ನು ಪಡೆಯೋದು ಬಹಳ ಮುಖ್ಯ ಹಾಗೆಯೇ ಕೊಕೊನಟ್ ಆಯಿಲು ಕೆಲವು ಇದಕ್ಕೆ ಮೂಲ ಕಾರಣವಾದಂತಹ ಒಂದು ಈ ಒಂದು ವೈರಸನ್ನು ತೆಗಿಲಿಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ಕೊಕೊನಟ್ ಆಯಿಲನ್ನು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಒರಿಜಿನಲ್ ಕೊಕೊನಟ್ ಆಯಿಲ್ ಅದು ಆಲ್ಫಾ ನ್ಯಾಚುರಲ್ ಒರಿಜಿನಲ್ ಕೊಕೊನಟ್ ಆಯಿಲ್ನ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಎರಡೆರಡು ಸ್ಪೂನ್ ಆಹಾರದ ಪೂರ್ವದಲ್ಲಿ ತೆಗೆದುಕೊಳ್ಳೋದು ಭಾಳ ಒಳ್ಳೆಯದು ಹಾಗೆಯೇ ಹೆವಿ ಮೆಟಲ್ಸ್ ಸೊ ಹೆವಿ ಮೆಟಲ್ಸ್ ಕೆಲವರಲ್ಲಿ ಶೇಖರಣೆಯಾಗಿ ಒಂದು ಆರೈಕೆ ಕಾರಣ ಆಗುತ್ತೆ ಅಂಥ ಸಂದರ್ಭದಲ್ಲಿ ಹೆವಿ ಮೆಟಲ್ಸ್ ಅದ್ರ ಬಗ್ಗೆ ನಾವು ಎಚ್ಚರಿಕೆಯನ್ನು ವಹಿಸಬೇಕು ಆ ಒಂದು ಕೆಲವು ಸಲ ಫಿಶ್ ಸಮುದ್ರದ ಫಿಶಲ್ಲಿ ಹೆವಿ ಮೆಟಲ್ಸ್ ಇರುತ್ತೆ ಆ ಥರ ಇದ್ದರೆ ಟೆಸ್ಟ್ ಮಾಡಿಸ್ಕೋಬೇಕಾಗತ್ತೆ ಹೆವಿ ಮೆಟಲ್ಸ್ ಟೆಸ್ಟನ್ನು ಮಾಡಿ ಬ್ಲಡ್ಡಲ್ಲಿ ಅದು ಇದ್ದರೆ ಸೊ ಅದ್ರ ಬಗ್ಗೆ ನಾವು ಸರಿಯಾದ ಚಿಕಿತ್ಸೆಯನ್ನು ಪಡಿಬೇಕು ಸಪೋರ್ಟ್ ದ ಇಮ್ಯೂನ್ ಸಿಸ್ಟಮ್ ಸೊ ಇಮ್ಯೂನ್ ಸಿಸ್ಟಮ್ ನಮ್ಮ ಇಮ್ಯೂನ್ ಸಿಸ್ಟಮ್ ಕನ್ಫ್ಯೂಷನ್ ಆಗಿ ಆಟೋ ಇಮ್ಯೂನ್ ತೊಂದರೆ ಉಂಟಾಗುತ್ತೆ ಹಾಗಾಗಿ ಇಮ್ಯೂನ್ ಸಿಸ್ಟಮನ್ನು ಸಪೋರ್ಟ್ ಮಾಡಲಿಕ್ಕೆ ವಿಟಮಿನ್ ಡಿ ಬೇಕು ಒಮೆಗಾ ತ್ರೀ ಬೇಕು ಸೊ ನೋಡೋಣ ವಿಟಮಿನ್ ಡಿ ಇದು ತುಂಬ ಹೆಲ್ಪ್ ಮಾಡುತ್ತೆ ವಿಟಮಿನ್ ಡಿ ಸೂರ್ಯನ ಬೆಳಕಲ್ಲಿದೆ ನಾವು ಸೂರ್ಯ ನಮಸ್ಕಾರನ ಸೂರ್ಯನ ಬೆಳಕಲ್ಲಿ ಮಾಡೋಣ ಅಥವಾ ಮಧ್ಯಾಹ್ನ ಹನ್ನೊಂದರಿಂದ ಸಂಜೆ ನಾಲ್ಕರ ಒಂದು ಅವಧಿಯಲ್ಲಿ ಬಿಸಿಲಿನಲ್ಲಿ ಒಂದು ಹತ್ತು ನಿಮಿಷ ವಾರದಲ್ಲಿ ಎರಡು ದಿವಸ ಮಿನಿಮಮ್ ಬಟ್ಟೆ ಹಾಕ್ಕೊಂಡಿದ್ದರೆ ಖಂಡಿತ ನಮಗೆ ಸಾಕಷ್ಟು ವಿಟಮಿನ್ ಡಿ ಸಿಗುತ್ತೆ ಇಲ್ಲ ಒಂದು ವಿಟಮಿನ್ ಡಿ ಸಾಸೆಯನ್ನು ವಾರಕ್ಕೆ ಒಂದು ದಿವಸ ತೆಗೆದುಕೊಳ್ಳೋದು ಒಳ್ಳೆಯದು ಒಮೆಗಾ ತ್ರೀ ಒಮೆಗಾ ತ್ರೀಯನ್ನು ಬೆಳಗ್ಗೆ ಒಂದು ಸಂಜೆ ಒಂದು ಮೂರು ತಿಂಗಳ ಕಾಲ ತೆಗೆದುಕೊಳ್ಳೋದ್ರಿಂದಾಗಿ ರೊಮೆಟೆಡ್ ಅಥಲೈಟಿಸ್ ಕಡಿಮೆ ಆಗಲಿಕ್ಕೆ ನೋವು ಕಡಿಮೆ ಆಗಲಿಕ್ಕೆ ಸಹಾಯ ಆಗುತ್ತೆ ಇನ್ನು ಗ್ಲುಟಾಥಯಾನ್ ಗ್ಲುಟಾಥಯನ್ ಅನ್ನುವಂಥದ್ದು ಭಾಳ ಒಳ್ಳೆಯ ಆ್ಯಂಟಿ ಆಕ್ಸಿಡೆಂಟ್ ಇವತ್ತು ಗ್ಲುಟಾ ಡಾಕ್ಟರ್ ಪ್ರವೀಣ್ ಅವರು ರಿಲೀಸ್ ಮಾಡ್ತಾ ಇದ್ದಾರೆ ಗ್ಲುಟಾಥಯಾನನ್ನು ಬೆಳಗ್ಗೆ ಹಾಗೂ ಸಂಜೆ ಒಂದೊಂದು ತೆಗೆದುಕೊಳ್ಳೋದ್ರಿಂದ ತುಂಬ ಸಹಾಯ ಆಗುತ್ತೆ ಅಲ್ಫಾ ನ್ಯಾಚುರಲ್ ಗ್ಲುಟಾಥಯನ್ ಹಾಗೆಯೇ ನ್ಯಾಚುರಲ್ ಸಪ್ಲಿಮೆಂಟ್ಸ್ ಫಾರ್ ಆರೆ ಈ ಒಂದು ಸ್ಯಾಮಿ ಅನ್ನುವಂಥದ್ದು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಇದನ್ನು ನೀವು ತರಿಸ್ಕೊಂಡು ಬೆಳಗ್ಗೆ ಹಾಗೂ ಸಂಜೆ ಒಂದರಂತೆ ತೆಗೆದುಕೊಳ್ಬೋದು ಹಾಗೆಯೇ ನೀವು ನೆಕ್ಸ್ಟ್ ಎಸ್ ಬೋಸ್ವಿಲಾ ಸಾರಾಟ ಬೋಸ್ವಿಲ್ಲಾ ಮ್ಯಾಕ್ಸ್ ನಾವೇ ಇದನ್ನು ರಿಲೀಸ್ ಮಾಡಿದ್ದೇವೆ ಈ ಬೋಸ್ವಿಲ್ಲಾ ಮ್ಯಾಕ್ಸ್ ನೋವನ್ನು ನ್ಯಾಚುರಲಾಗಿ ಕಡಿಮೆ ಮಾಡುತ್ತೆ ಬೆಳಗ್ಗೆ ಒಂದು ಸಂಜೆ ಒಂದು ಬೋಸುಲಾ ಮ್ಯಾಕ್ಸನ್ನು ತೆಗೆದುಕೊಳ್ಳೋದ್ರಿಂದಾಗಿ ಖಂಡಿತವಾಗಿ ಈ ಒಂದು ನೋವನ್ನು ಕಡಿಮೆ ಮಾಡಿಕೊಳ್ಳಕ್ಕೆ ತುಂಬಾ ಸಹಾಯ ಆಗುತ್ತೆ ಸೊ ನೋವು ಕಡಿಮೆ ಮಾಡಿಕೊಳ್ಳಿಕ್ಕೆ ಬೋಸ್ವಿಲ್ಲಾ ಸಾರಾಟವನ್ನು ತೆಗೆದುಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಹಾಗೆಯೇ ಈ ಒಂದು ಮೆಣಸಿನಲ್ಲಿರುವಂಥ ಒಂದು ನೋವು ನಿವಾರಕ ಕ್ಯಾಪ್ಸಿಸಿನ್ ಇದು ಈ ಕ್ಯಾಪ್ಸಿಸಿನ್ ಅನ್ನುವಂಥದ್ದು ಇದರ ಒಂದು ಎಕ್ಸ್ಟ್ರಾಕ್ಟನ್ನು ನೀವು ಆನ್ಲೈನಲ್ಲಿ ತರಿಸ್ಕೋಬೋದು ಇದರ ಮಾತ್ರೆ ರೂಪದಲ್ಲಿ ಕೂಡ ಬಂದಿದೆ ಈ ಕ್ಯಾಪ್ಸಿಸಿನ್ ಚಿಲ್ಲಿಯಲ್ಲಿರುವಂಥದ್ದು ಇದರಲ್ಲಿರುವಂಥ ಒಂದು ಅಂಶ ಖಂಡಿತವಾಗಿ ನೋವನ್ನು ಕಡಿಮೆ ಮಾಡುತ್ತೆ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ತೆಗೆದುಕೊಳ್ಳೋದ್ರಿಂದ ಯಾವುದೇ ಸೈಡ್ ಇಫೆಕ್ಟ್ ಇಲ್ಲ ಇದೆಲ್ಲ ಫುಡ್ ಸಪ್ಲಿಮೆಂಟ್ಸ್ ಯಾವುದೇ ಸೈಡ್ ಇಫೆಕ್ಟ್ ಇಲ್ಲ ಕೆಮಿಕಲ್ಸ್ ಕೂಡ ಇಲ್ಲ ನೆಕ್ಸ್ಟ್ ಎಸ್ ಸರಸಿನಲ್ಲಿರುವಂಥ ಕರ್ಕ್ಯುಮಿನ್ ಸೊ ಕರ್ಕ್ಯುಮಿನ್ ಭಾಳ ಹೆಲ್ಪ್ ಮಾಡುತ್ತೆ ಕರ್ಕ್ಯುಮಿನ್ ಇನ್ಫ್ಲಮೇಷನ್ನ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಸೊ ಹಾಗಾಗಿ ಈ ಒಂದು ಅರಿಶಿಣದಲ್ಲಿರುವ ಕರ್ಕ್ಯುಮಿನ್ ಅಲರ್ಜಿ ಏಡ್ ಅಂತ ನಾವು ಮಾಡಿದ್ದೇವೆ ಅದರಲ್ಲಿ ಸಾಕಷ್ಟು ಅರಿಶಿಣದ ಕರ್ಕ್ಯುಮಿನ ಹಾಕಿದ್ದೇವೆ ಸೊ ಆ ಕರ್ಕ್ಯುಮಿನನ್ನು ಬೆಳಗ್ಗೆ ಒಂದು ಒಂದು ತೆಗೆದುಕೊಳ್ಳೋದ್ರಿಂದಾಗಿ ನಮಗೆ ಈ ಒಂದು ಇನ್ಫ್ಲಮೇಷನ್ ಕಡಿಮೆ ಆಗಲಿಕ್ಕೆ ಸಹಾಯ ಆಗುತ್ತೆ ನೆಕ್ಸ್ಟು ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಲಿರುವಂಥ ಇ ಪಿ ಹಾಗೂ ಡಿ ಎಚ್ ಎ ಒಮೆಗಾ ತ್ರೀ ಬ್ಲಾಕ್ ಇನ್ಫ್ಲಮೇಟ್ರಿ ಸೈಟೊಕೈನ್ಸ್ ಮತ್ತು ಪ್ರೋಸ್ಟೋಗ್ಲ್ಯಾಂಡಿನ್ಸ್ ಸೊ ಇದು ಭಾಳ ಇಂಪಾರ್ಟೆಂಟು ರಿಸಾಲ್ವಿನನ್ನು ಬಿಡುಗಡೆ ಮಾಡೋದ್ರ ಮೂಲಕ ಇದು ನಮಗೆ ಆ ಒಂದು ಪ್ರಾಬ್ಲಮನ್ನು ರಿಸಾಲ್ವ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಸೊ ಹಾಗಾಗಿ ಇನ್ಫ್ಲಮೇಷನ್ನ ಕಡಿಮೆ ಮಾಡಿ ನೋವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಒಮೆಗಾ ಥ್ರೀಯನ್ನು ಬೆಳಗ್ಗೆ ಒಂದು ಸಂಜೆ ಒಂದು ತೆಗೆದುಕೊಳ್ಳೋದು ಒಳ್ಳೆಯದು ಅಲ್ಫಾ ನ್ಯಾಚುರಲ್ ಒಮೆಗಾ ಥ್ರೀ ಸಾಕಷ್ಟು ಹೆಚ್ಚು ಇ ಪಿ ಎ ಹಾಗೂ ಡಿ ಎಚ್ ಎನ್ನು ಹೊಂದಿದೆ ಆ ಒಂದು ಆಯಿಲಿಂದ ಇ ಪಿ ಎ ಡಿ ಎಚ್ ಎನ್ನು ಎಕ್ಸ್ಟ್ರಾಕ್ಟ್ ಮಾಡಿ ನಾವು ಅದನ್ನು ರೆಡಿ ಮಾಡಿದ್ದೇವೆ ಸೊ ಹಾಗಾದರೆ ಶುಂಠಿ ಸೊ ಶುಂಠಿ ನೋವು ನಿವಾರಣೆ ಮಾಡಲಿಕ್ಕೆ ಭಾಳ ಒಳ್ಳೆಯದು ಶುಂಠಿಯನ್ನು ಸೈಂಧವಲವನ್ನು ಸೇರಿಸಿ ಸಣ್ಣ ಶುಂಠಿ ಚೂರನ್ನು ಹಸಿ ಶುಂಠಿಯನ್ನು ಸೈನ್ ಜೊತೆ ಜಜ್ಜಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಆಹಾರದ ಪೂರ್ವದಲ್ಲಿ ತೆಗೆದುಕೊಳ್ಳೋದು ಒಳ್ಳೆಯದು ಇಲ್ಲ ಶುಂಠಿ ಪುಡಿಯನ್ನು ಕಷಾಯದ ರೂಪದಲ್ಲಿ ಕುಡಿಯೋದು ಕೂಡ ನೋವನ್ನು ಕಡಿಮೆ ಮಾಡಲಿಕ್ಕೆ ಆರ್ ಎರಡು ಪೇಯ್ನನ್ನು ಕಡಿಮೆ ಮಾಡಲಿಕ್ಕೆ ಆರ್ಥ್ರೈಟಿಸ್ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಹಾಗಾದ್ರೆ ಆತ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಕ್ಲಿಯರಾಗಿ ಅರ್ಥ ಮಾಡ್ಕೊಂಡಿದ್ದೇವೆ ನ್ಯಾಚುರಲ್ ಕಿಲ್ಲರ್ಸ್ ಒಳ್ಳೆಯದು ಅಂಥೇಳಿ ಸೊ ಈ ನ್ಯಾಚುರಲ್ ಪೇಯ್ನ್ ಕಿಲ್ಲರ್ಸನ್ನು ಉಪಯೋಗಿಸ್ರ ಮೂಲಕ ಈ ಒಂದು ಆಮವಾತದ ನೋವನ್ನು ಕಡಿಮೆ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋಣ ಈ ಒಂದು ಇಮ್ಯೂನ ಸಪ್ರೆಸೆನ್ಸನ್ನು ಅತ್ಯ ಅತಿ ಹೆಚ್ಚು ವರ್ಷ ತೆಗೆದುಕೊಳ್ಳೋದ್ರಿಂದ ಅದರದೇ ಆದಂಥ ಸೈಡ್ ಇಫೆಕ್ಟ್ ಇರುತ್ತೆ ಹಾಗಾಗಿ ಅದನ್ನು ನಿಧಾನವಾಗಿ ಕಡಿಮೆ ಮಾಡಿ ನ್ಯಾಚುರಲ್ ಆಗಿ ನಾನು ಹೇಳಿದಾಗೆ ಪ್ರಾರಂಭದಲ್ಲೇ ಹೇಳಿದಾಗೆ ಒಂದು ಅಥವಾ ಎರಡು ತಿಂಗಳು ಬರೇ ನ್ಯಾಚುರಲ್ ಡಯೆಟಲ್ಲಿ ಇರೋದರಿಂದಾಗಿ ಕಾರ್ಬೋಹೈಡ್ರೇಟ್ ಬಿಟ್ಟು ನ್ಯಾಚುರಲ್ ಡಯಟಲ್ಲಿ ಇರೋದರಿಂದಾಗಿ ಖಂಡಿತವಾಗಿ ಗಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ ಖಂಡಿತವಾಗಿ ನಮಗೆ ಈ ಒಂದು ಆರೆಗೆ ಬೈ ಬೈ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ವೀಡಿಯೋವನ್ನು ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಿ ಅಷ್ಟೇ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೋನನ್ನು ಒತ್ತಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ತಮಗೆಲ್ಲರಿಗೂ ವಂದನೆಗಳು